ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಳೆ ಹೋಳಿಗೆ, ಕಡಲೆಬೇಳೆ ಹೋಳಿಗೆ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಈ ಥರ ಕಾಯಿ ಹೋಳಿಗೆನ ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ, ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ತೆಂಗಿನಕಾಯನ್ನ ತುರಿದಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯನ್ನ ತಗೊಂಡಿದ್ದೀನಿ. ಈಗ ಕಣಿಕ ಮಾಡಿಟ್ಕೊಳ್ಳೋದಕ್ಕೆ 1 ಕಪ್ ಹಾಕುವಷ್ಟು ಚಿರೋಟಿ ರವೆನೇ ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಕಲಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಅದೇ ರೀತಿಯಾಗಿ ಹೋಳಿಗೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಸ್ವಲ್ಪ ನಾನು ಒಂದು 1/2 ಟೇಬಲ್ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಮೈದಾ ಹಿಟ್ಟನ್ನು ಕೂಡ ಬಳಸ್ಬೋದು, ಬಟ್ ನಾನು ನಮ್ಮ ಮನೆಯಲ್ಲಿ ಮೈದಾ ಹಿಟ್ಟನ್ನು ತುಂಬ ಅಂದರೆ ತುಂಬಾ ಕಡಿಮೆ ಬಳಸೋದು. ಆದ್ದರಿಂದ ಮೈದಾ ಬಳಸೋ ಬದಲು ನಾನು ಎಲ್ಲ ಕಡೆ ಗೋಧಿ ಹಿಟ್ಟನ್ನೇ ಬಳಸ್ತೀನಿ. ಸೊ ನೋಡಿ, ಚಪಾತಿ ಹಿಟ್ಟನ್ನು ಅದಕ್ಕೆ ಇದನ್ನು ಕಲಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೇಲಿಂದ 1-3 ಟೇಬಲ್ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಇದನ್ನು ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಣಿಕೆ ಈ ಹದದಲ್ಲಿ ಇರಬೇಕು. ಈಗ ಇದನ್ನು ನಾನು 1-2-3 ಅವರ್ಸು ಹಾಗೆ ಬಿಟ್ಟಿಡ್ತೀನಿ. ಈಗ ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿನ ನಾನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ಹೋಳಿಗೆನ ನಾವು ಲಟ್ಟಿಸ್ಬೇಕಾದ್ರೆ ಎಲ್ಲಾದರೂ ಚಿಕ್ಕ ಚಿಕ್ಕ ಕಾಯಿ ಹೋಳುಗಳಿದ್ದರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಸೊ ಇದನ್ನು ಒಂದ್ಸಲ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೀವು ಗ್ರೈಂಡ್ ಮಾಡುವಾಗ ಫ್ಲೇವರ್ಗೆ ಯಾಲಕ್ಕಿ ಅಥವಾ ಜಾಯಿಕಾಯಿನ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಅಷ್ಟು ನೀಟಾಗಿ ಕರಗಿ ತೆಂಗಿನ ತುರಿ ಜೊತೆ ಸರಿಯಾಗಿ ಹೊಂದ್ಕೋಬೇಕು. ಪೂರ್ತಿಯಾಗಿ ಬೆಲ್ಲ ಕರಗಿ ಈ ರೀತಿಯಾಗಿ ತೆಂಗಿನ ತುರಿಯೊಂದಿಗೆ ನೀಟಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಗಟ್ಟಿ ಆದಮೇಲೆ ನೀವು ಇದನ್ನು ಈ ರೀತಿಯಾಗಿ ಹಾಗೆಯೇ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ಬೋದು. ಇಲ್ಲ ಅಂತಂದರೆ 1 ಟೇಬಲ್ಸ್ಪೂನ್ ಆಗುವಷ್ಟು ಅರಳು ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಹೂರಣ ಕೂಡ ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ಹೂರಣ ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ಸಾಫ್ಟೂ ಆಗಿಲ್ಲ, ನೀಟಾಗಿ ಬಂದಿದೆ. ಸೊ ನೋಡಿ, ಈ ರೀತಿಯಾಗಿ ಲಡ್ಡು ಥರ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಹೂರ್ಣನ ಉಂಡೆಗಳನ್ನಾಗಿ ಮಾಡ್ಕೊಂಡಾದಮೇಲೆ ಈಗ ಕಣಿ ಕಾಣಿಸ್ತಾ ಇತ್ತಾ, ಇದೇ ರೀತಿಯಾಗಿ ನಾವು ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಒಂದು ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಎಂತ ಮಾಡ್ತಾ ಇದ್ದೆ ಮಗ? ಹೌದಾ? ಸೊ ಈಗ ಹೂರಣ ಮತ್ತು ಕಣಕ ಎರಡೂ ರೆಡಿ ಆದಮೇಲೆ ಕೈಗೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀವು ಈ ರೀತಿಯಾಗಿ ಕಣಕನ ಕೈಯಲ್ಲಿ ಇಟ್ಕೊಂಡು ತಟ್ಟಿಕೊಂಡು ಅದರ ಮೇಲುಗಡೆ ನಾವು ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡಿರುವಂತಹ ಹೂರಣನ ಇಟ್ಕೊಂಡು ಸರಿಯಾಗಿ ತುಂಬ್ಕೋಬೇಕು. ಈ ರೀತಿಯಾಗಿ ಹೋಳಿಗೆ ಮಾಡೋದು ಅಂದ ತಕ್ಷಣ ನನಗೆ ಯಾವಾಗಲೂ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ನೆನಪಾಗ್ತಾರೆ. ನಮ್ಮ ಅಜ್ಜಿ ಅಂತೂ ಈ ರೀತಿಯಾಗಿ ನೀಟಾಗಿ ನೀನು ತುಂಬಿ ರೆಡಿ ಮಾಡಿದ್ರೆ ಮಾತ್ರ ನಿಂಗೆ ಒಂದು ಹೋಳಿಗೆ ಎಕ್ಸ್ಟ್ರಾ ಅಂತ ಹೇಳ್ತಿದ್ರು. ಅಂದರೆ ಪೂಜೆ ಆಗೋದ್ರೊಳಗಡೆ ನಾವು ಹೋಳಿಗೆ ಬೇಕು, ಹೋಳಿಗೆ ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ಸ್ವಲ್ಪ ತೊಂದರೆ ಕೊಡ್ತಿದ್ವಲ್ಲ. ಸೊ ನೀನು ಈ ರೀತಿಯಾಗಿ ನೀಟಾಗಿ ತುಂಬಿಕೊಟ್ರೆ ನಿನಗೆ ಹೋಳಿಗೆ ಕೊಡ್ತೀನಿ, 2 ಹೋಳಿಗೆ ಜಾಸ್ತಿ ಕೊಡ್ತೀನಿ ಅಂತ ಅಜ್ಜಿ ಯಾವಾಗಲೂ ಹೇಳೋರು. ಈಗ ಇದನ್ನು ಲಟ್ಟಿಸ್ಕೋಬೇಕು. ಸೊ ನೋಡಿ, ಲಟ್ಟಣಿಗೆಗೂ ಸ್ವಲ್ಪ ನಾನು ಎಣ್ಣೆನ ಸವರ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಸರಿಯಾದ ಹದದಲ್ಲಿ ಹೂರಣ ಮತ್ತು ಕಣಕನ ರೆಡಿ ಮಾಡಿಕೊಂಡು ಹೋಳಿಗೆ ಮಾಡಿದ್ರೆ ಹೋಳಿಗೆ ಒಂದು ಸ್ವಲ್ಪನೂ ಹರಿಯಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇದು ಕಾಯಿ ಹೋಳಿಗೆನ ನಾವು 1 ವಾರದವರೆಗೂ ಇಟ್ಕೊಬೋದು. ಇದರ ಟೇಸ್ಟ್ ಕೂಡ ಡಿಫ್ರೆಂಟಾಗೇ ಇರುತ್ತೆ. ಮಾಡೋದಕ್ಕೂ ಈ ಹೋಳಿಗೆ ಈಸಿನೂ ಹೌದು, ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ.
ಈಗ ಒಂದು ಕಡೆ ಕಾವಲಿ ಕೂಡ ಬಿಸಿಯಾಗಿದೆ ನೋಡಿ. ಈ ರೀತಿಯಾಗಿ ನಾನು ಹೋಳಿಗೆನ ಕಾವಲಿ ಮೇಲೆ ಹಾಕ್ತಾ ಇದ್ದೀನಿ. ನಾನು ಮೊದಲೇ ಹೇಳಿರೋ ಹಾಗೆ ನೋಡಿ, ಹೋಳಿಗೆ ಒಂದು ಸ್ವಲ್ಪನೂ ಹರಿದಿಲ್ಲ, ಏನೂ ಆಗಿಲ್ಲ, ತುಂಬಾ ನೀಟಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಪುರಿ ಥರ ಉಬ್ಕೋತಾನೂ ಇದೆ ಹೋಳಿಗೆ. ಇದನ್ನು ಬೇಳೆ ಹೋಳಿಗೆಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನಾವು ಬೇಯಿಸಬೇಕಾಗತ್ತೆ, ಅಂದರೆ ಒಂದು ವಾರದವರೆಗೂ ಇಟ್ಕೋಬೋದು ಅಂತ ನಾನು ಮೊದಲೇ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಬಿಸಿ ಬಿಸಿ ಆದಂತಹ ಕಾಯಿ ಹೋಳಿಗೆ ಈಗ ರೆಡಿಯಾಗಿದೆ. ತುಪ್ಪದ ಜೊತೆಗೆ ಇದನ್ನು ತಿಂತಾ ಇದ್ದರೆ ಆಹಾ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ, ಮನೆಯಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.